राज्य सरकार विरुद्ध केबरता 40% कमीशन आरोप साकु कोलाहल राज्य में एब्बे वे विपक्ष नायक सिद्दरामय्य गुत्तिगेदारर अध्यक्ष ಕೆಂಪಣ್ಣ ಪರವಾಗಿ ನಿಂತಿದ್ರೆ ಅತ್ತ ಸರ್ಕಾರ ತನ್ನನ್ನ ತಾನು ಸಮರ್ಥಿಸಿಕೊಳ್ಳತಾ ಇದೆ ಕೆಂಪಣ್ಣನ ಆರೋಪದ ಬಗ್ಗೆ ನ್ಯಾಯಾಂಗ ತನಿಖೆಗೆ ಕಾಂಗ್ರೆಸ್ ಆಗ್ರಹಿಸಿದ್ರೆ ಇದೊಂದು ರಾಜಕೀಯ ಪ್ರೇರಿತ ಆರೋಪ ಅಂತ ಹೇಳಿ ಬಿಜೆಪಿ ಕಾಂಗ್ರೆಸ್ ವಿರುದ್ಧವೇ ದೋಷಾರೋಪ ಹೊರಿಸಿದೆ ಒಂದು ಸಾಕ್ಷಿ ಆದರ ಕೊಡಲ್ಲ ಮತ್ತೆ ಹಿಂದಿನ ಸರ್ಕಾರದಲ್ಲಿ ಇದ್ದರೆ ಕಣ್ಣಲ್ಲಿ ಎಣ್ಣೆ ಹಾಕೊಂಡಿರ್ತಿದ್ರ आरोप हिन्ले डायरेक्टर यार प्रोड्यूसर यार सद्यदल कुरी मेके साकाने वर्षक कोटि संपादने नंबल वर्षक मूर कोटि संपादने हेकोट्रे मत तड़ी फ्रीडम आप डाउनलोड राज्य सरकार विरुद्ध 40% कमीशन आरोप मत मुन्नेलेगे बंदिदे गुत्तिगेदारर संघद अध्यक्ष ಕೆಂಪಣ್ಣ ಸಿದ್ದರಾಮಯ್ಯ भेटी बळिक आरोप ಕಮಲ ನಾಯಕರ ಪಿತ್ತವನ್ನ ನೆತ್ತಿಗೇರುವಂತೆ ಅಷ್ಟೇ ಅಲ್ಲ ಕೆಂಪಣ್ಣನ ವಿರುದ್ಧ ಕಮಲ ಕಲಿಗಳೆಲ್ಲ ಒಂದಾಗಿ ನಿಗಿ ನಿಗಿ ಕೆಂಡಾಕಾರಿದ್ದಾರೆ 40% कमीशन आरोप राजकीय प्रेरित कांग्रेस विरुद्ध बीजेपी परोक्ष असमाधान राज्य सरकार विरुद्ध कमीशन आरोप ಮಾಡುತ್ತಿರುವ ಕೆಂಪಣ್ಣ ಮತ್ತೊಮ್ಮೆ ಪ್ರಧಾನಿಗೆ ಪತ್ರ ಬರೆಯೋದಾಗಿ ಹೇಳಿದ್ದಾರೆ ಇದು ಬಿಜೆಪಿ ನಾಯಕರ ನಿದ್ದೆಗೆಡಿಸಿದೆ ಹೀಗಾಗಿ ಕೆಂಪಣ್ಣನ ಆರೋಪಗಳು ರಾಜಕೀಯ ಪ್ರೇರಿತ ಎಂದು ಬಿಜೆಪಿಯ ಎಲ್ಲಾ ಪ್ರಮುಖ ನಾಯಕರು ಒಕ್ಕೊರನಿಂದ ಹೇಳಿದ್ದಾರೆ ಇವತ್ತು ಸಂಪುಟ ಸಭೆಯಲ್ಲೂ ಕೆಂಪಣ್ಣನ ವಿಚಾರವಾಗಿ ಸಚಿವರು ಚರ್ಚೆ ನಡೆಸಿದರು ಸಂಪುಟ ಸಭೆ ಬಳಿಕ ಮಾತನಾಡಿದ ಸಿಎಂ ಬೊಮ್ಮಾಯಿ ಇದೆಲ್ಲ ಗೂಬೆ ಕೂರಿಸುವ ಪ್ರಯತ್ನ ದಾಖಲೆಗಳಿದ್ರೆ ಮೊದಲು ನೀಡಲಿ ಎಂದು ಹೇಳಿದರು ಇನ್ನು ಕಂದಾಯ ಸಚಿವ ಆರ್ ಅಶೋಕ್ ಕೂಡ ಇದೊಂದು ರಾಜಕೀಯ ಪ್ರೇರಿತ ಆರೋಪ ಎಂದರು ಇವರು ಸರ್ಕಾರದಲ್ಲಿ ಹಲವಾರು ಹಗರಣಗಳಾಗಿತ್ತು ಮರ್ತಬಿಟ್ರ ಅವಗನ್ನ ಎಲ್ಲ ನ್ಯಾಯಾಂಗ ತನಿಖೆನೇ ಕೊಟ್ಟಿದ್ದಾರೆ ಇವರು ಮತ್ತೆ ಇವರು ಕೊಟ್ಟಿರುವ ನ್ಯಾಯಾಂಗ ತನಿಖೆ ಏನಾಗಿದೆ ಯಾವುದು ಹೊರಗಡೆ ಬಂದಿದೆ ಅದರಿಂದ ಇದೊಂದು ಸುಮ್ಮನೆ ಗೂಬೆ ಕುಂದರಿಸುವಂತ ಒಂದು ಪ್ರಯತ್ನ ಕಳೆದ 75 ವರ್ಷಗಳ ಕಾಲ ಅಲ್ಲಿ ಯಾರನ್ನೂ ಕೂಡ ರಾಷ್ಟ್ರ ಧ್ವಜವನ್ನ ಆರಿಸೋ ಅಂತ ಧೈರ್ಯ ಮಾಡಿರಲಿಲ್ಲ ಇನ್ನು ಬಿಜೆಪಿ ರಾಷ್ಟ್ರೀಯ ಪ್ರಧಾನ ಕಾರ್ಯದರ್ಶಿ ಸಿಟಿ ರವಿ ಹಾಗೂ ಬಿಜೆಪಿ ರಾಜ್ಯಾಧ್ಯಕ್ಷ ಕೂಡ ಕೆಂಪಣ್ಣನ ಆರೋಪದಲ್ಲಿ ಹುರುಳಿಲ್ಲ ಶೀಘ್ರದಲ್ಲೇ ಇದರ ಹಿಂದೆ ಡೈರೆಕ್ಟರ್ ಯಾರಿದ್ದಾರೆ ಗೊತ್ತಾಗಲಿದೆ ಎಂದು ಪರೋಕ್ಷವಾಗಿ ಕಾಂಗ್ರೆಸ್ ನಾಯಕರ ವಿರುದ್ಧ ಕಿಡಿಕಾರಿದರು ಇನ್ನು ತಮ್ಮ ಆರೋಪಕ್ಕೆ ಕೆಂಪಣ್ಣ ಪುರಾವೆ ಕೊಟ್ಟು ಮಾತನಾಡಲಿ ಎಂದು ಕಟೀಲ್ ಸವಾಲು ಹಾಕಿದರು ಈ ಆರೋಪ ಮಾಡೋದಕ್ಕೆ ಹಿನ್ನೆಲೆ ಇರುವಂತ ಡೈರೆಕ್ಟರ್ ಯಾರು ಪ್ರೊಡ್ಯೂಸರ್ ಯಾರು ಎಲ್ಲವೂ ಸದ್ಯದಲ್ಲೇ ಹೊರಗೆ ಬರುತ್ತೆ 40% ಹೇಳತಕ್ಕಂತವರಿಗೆ ಸಾಕ್ಷಿಗಳೇನಿದೆ 50 ಕೋಟಿ ರೂಪಾಯಿ ಮಾನನಷ್ಟ ಮೊಕದ್ದಮೆ ಹಾಕಿದ ಮುನಿರತ್ನ ಸಿದ್ದರಾಮಯ್ಯ ಭೇಟಿ ಬಳಿಕ ಮಾಧ್ಯಮಗಳಿಗೆ ಹೇಳಿಕೆ ನೀಡುವಾಗ ಗುತ್ತಿಗೆದಾರರ ಸಂಘದ ಅಧ್ಯಕ್ಷ ಕೆಂಪಣ್ಣ ಸಚಿವ ಮುನಿರತ್ನ ವಿರುದ್ಧ ಕಮಿಷನ್ ಆರೋಪ ಮಾಡಿದರು ಇದೀಗ ಕೆಂಪಣ್ಣ ವಿರುದ್ಧ ಸಚಿವ ಮುನಿರತ್ನ ಕಾನೂನು ಸಮರ ಸಾರಿದ್ದು ಬೆಂಗಳೂರಿನ ಚಾಮರಾಜಪೇಟೆಯಲ್ಲಿರುವ ರಾಜ್ಯ ಗುತ್ತಿಗೆದಾರರ ಸಂಘದ ಸದಸ್ಯರ ಮೇಲೆ 50 ಕೋಟಿ ರೂಪಾಯಿಗಳ ಮಾನನಷ್ಟ ಮೊಕದ್ದಮೆಯನ್ನ ಹಾಕಿದ್ದಾರೆ ಇದರ ಮಧ್ಯೆ ಮಂಡ್ಯ ಬಿಲ್ಡರ್ಸ್ ಅಸೋಸಿಯೇಷನ್ ಅಧ್ಯಕ್ಷ ರೂಪತುಂಗಾರ್ ಅವರು ಬೈಲಾ ಪ್ರಕಾರ ಕೆಂಪಣ್ಣನವರು ಸಂಘದ ಅಧ್ಯಕ್ಷನೇ ಅಲ್ಲ ಎಂದು ಗಂಭೀರ ಆರೋಪ ಮಾಡಿದ್ದಾರೆ ಈ ಸಂಘದಲ್ಲಿ ಇರತಕ್ಕಂತ ಎಲ್ಲಾ ಅಧ್ಯಕ್ಷರು ಉಪಾಧ್ಯಕ್ಷರು ಖಜಾಂಜಿಗಳು ಎಲ್ಲರಿಗೂ ಸೇರಿಸಿ ಪ್ರಧಾನ ಕಾರ್ಯದರ್ಶಿಗಳು ಪ್ರತಿಯೊಬ್ಬರು ಎಲ್ಲರಿಗೂ ಸೇರಿ 50 ಕೋಟಿ ಆಗ್ತಿದೆ ಎಲ್ಲರ ಮೇಲೂ ಇವರು ಅಸೋಸಿಯೇಷನ್ ಇವರು ಪ್ರಾಪರ್ಲಿ ಕೆಂಪಣ್ಣ ಎಲ್ಲ ಕೆಲಸ ಮಾಡ್ತಾ ಇದ್ದಾರೆ ಬೈಲ ಪ್ರಕಾರ ಕಾಂಟ್ರಾಕ್ಟರ್ ಸಂಘಕ್ಕೆ ಕೆಂಪಣ್ಣ ಅಧ್ಯಕ್ಷರೇ ಆಗಿದ್ದಾರೆ ಕೆಂಪಣ್ಣನ ಕಮಿಷನ್ ಆರೋಪ ರಾಜಕೀಯ ಪ್ರೇರಿತ ಎಂಬ ಬಿಜೆಪಿ ನಾಯಕರ ಹೇಳಿಕೆಗೆ ಸಿದ್ದರಾಮಯ್ಯ ವ್ಯಂಗ್ಯಭರಿತ ಟಾಂಗ್ ನೀಡಿದ್ದಾರೆ ಅವರು ಆರೋಪಿ ಸ್ಥಾನದಲ್ಲಿದ್ದಾರೆ ಅವರಿಂದ ಬೇರೇನೂ ನಿರೀಕ್ಷೆ ಮಾಡಲು ಸಾಧ್ಯ ಎಂದು ಟೀಕಿಸಿದ್ದಾರೆ ಅವರು ಅಕ್ಯೂಸ್ಡ್ ಸ್ಥಾನದಲ್ಲಿದ್ದಾರೆ ಅಲ್ವಾ ಅಪರಾಧಿ ಸ್ಥಾನದಲ್ಲಿದ್ದಾರೆ ಅವರು ಇನ್ನೇನು ಎಕ್ಸ್ಪೆಕ್ಟ್ ಮಾಡಕ್ಕೆ ಒಟ್ಟಾರೆ ಚುನಾವಣಾ ವರ್ಷ ಆಗಿರೋದ್ರಿಂದ ಆರೋಪ ಪ್ರತ್ಯಾರೋಪ ಕಾಮನ್
ಆದರೆ ಸೂಕ್ತ ತನಿಖೆ ನಡೆಸಿ ಕೆಂಪಣ್ಣನ ಕಮಿಷನ್ ಆರೋಪದ ಹಿಂದಿರುವ ಅಸಲಿ ಸತ್ಯವನ್ನ ಬಯಲಿಗೆಳೆಯುವ ಕೆಲಸವನ್ನ ಸರ್ಕಾರ ಮಾಡುತ್ತಾ ಅನ್ನೋದನ್ನ ಕಾದು ನೋಡಬೇಕಿದೆ. ನ್ಯೂಸ್ ಫಸ್ಟ್ ಬ್ಯೂರೋ. ನ್ಯೂಸ್ ಫಸ್ಟ್.